ಆತ್ಮೀಯ ವಿದ್ಯಾರ್ಥಿಗಳೇ, ಸಂವೇದ ಕಲಿಕಾ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಈ ಅವಧಿಯಲ್ಲಿ 9ನೇ ತರಗತಿಯ ಅಧ್ಯಾಯ 6 ರಚನೆಗಳು ಈ ಒಂದು ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಮಕ್ಕಳೇ, ಇದು 2ನೇ ಅವಧಿಯಾಗಿದ್ದು ರಚನೆಗಳು ಮುಂದುವರೆದ ಭಾಗವಾಗಿದೆ. ರಚನೆಗಳನ್ನು ನಾವು ಮಾಡೋದಕ್ಕಿಂತ ಮುಂಚೆ ಈಗಾಗಲೇ ನಾವು ನಮ್ಮ ಇಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡಿರುವಂತಹ ಅಂಶಗಳನ್ನು ನೆನಪಿಸ್ಕೊಳ್ಳೋಣವಾ ಮಕ್ಕಳೇ? ಒಂದ್ಸಲ ನೀವು ಸಹ ನನ್ನೊಂದಿಗೆ ರಚನೆ ಮಾಡಿದ್ರಿ ಅಲ್ವಾ? ದತ್ತಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸೋದು, ಹಾಗೆಯೇ ಅದೇ 60 ಡಿಗ್ರಿ ಕೋನವನ್ನು ಕೋನಾರ್ಧಕ ಮಾಡಿ 30 ಡಿಗ್ರಿ ಬರುವಂಥದ್ದು ಇದಕ್ಕೆ ಸಮರ್ಥನೆ, ಹಾಗೆಯೇ ಲಂಬಾರ್ಧಕವನ್ನು ರಚಿಸೋದು. ಈ ಅಂಶಗಳನ್ನು ನಾವು ಹಿಂದಿನ ಅವಧಿಯಲ್ಲಿ ಕಲ್ತಿದ್ದೀವಿ ಅಲ್ವಾ ಮಕ್ಕಳೇ? ಈ ದಿನದ ಅವಧಿಯಲ್ಲಿ ನಾವು ದತ್ತಕಿರಣದ ಆರಂಭಿಕ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನು ರಚಿಸಬೇಕು ಹಾಗೂ ಅದರ ರಚನೆಯನ್ನು ಸಮರ್ಥಿಸಬೇಕು. ಈ ಒಂದು ರಚನೆಯನ್ನು ಈಗ ನೀವು ಸಹ ನನ್ನೊಂದಿಗೆ ಮಾಡ್ತೀರಾ ಅಲ್ವಾ ಮಕ್ಕಳೇ? ಎಲ್ಲರೂ ನಿಮ್ಮ ಜ್ಯಾಮಿತಿಯ ಉಪಕರಣಗಳೊಂದಿಗೆ ಸಿದ್ಧರಾಗಿದ್ದೀರಾ ಅಲ್ವಾ ಮಕ್ಕಳೇ? ಮೊದಲಿಗೆ ನಾವು ಒಂದು ಕಿರಣವನ್ನು ರಚಿಸೋಣ. ಆ ಕಿರಣದ ಆರಂಭಿಕ ಬಿಂದು ಎ ಆಗಿರಲಿ, ಹಾಗೆಯೇ ಎ ಬಿಂದು ಅಂತ ಗುರುತಿಸ್ಕೊಳ್ಳಿ, ಹಾಗೆಯೇ ಇನ್ನೊಂದು ಬಿಂದು ಬಿ ಅಂತ ಗುರುತಿಸ್ಕೊಳ್ಳಿ. ಇದು ಎ ಬಿ ಕಿರಣವಾಗಿದೆ ಮಕ್ಕಳೇ, ಎಲ್ಲರದ್ದೂ ಆಯಿತಾ? ಈಗ 2ನೇ ಹಂತಕ್ಕೆ ಹೋಗೋಣ, ಮುಂದುವರಿಯೋಣ. ನಾವು ಎಳೆದಿರುವಂತಹ ಕಿರಣವನ್ನಲ್ಲಿ ಎ ಬಿಂದುವನ್ನು ಕೇಂದ್ರವಾಗಿರಿಸಿಕೊಳ್ಳಿ ಮಕ್ಕಳೇ, ಕಾಣಿಸ್ತಾ ಇದೆಯಾ? ಎ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಸೂಕ್ತ ಅಳತೆಯ ತ್ರಿಜ್ಯವನ್ನು ತಗೊಳ್ಳಿ. ಸೂಕ್ತ ಅಳತೆಯ ತ್ರಿಜ್ಯವನ್ನು ತಗೊಳ್ಳಿ ಮಕ್ಕಳೇ. ಒಂದು ಕಿರಣದ ಕಾಲು ಭಾಗಕ್ಕಿಂತ ಹೆಚ್ಚಾಗಿದ್ದರೂ ಸರಿ ಮಕ್ಕಳೇ. ಎ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ನಾವು ಎಳೆದಿರುವ ಒಂದು ಅರ್ಧ ವೃತ್ತ ಕಂಸವನ್ನು ರಚನೆ ಮಾಡಿಕೊಳ್ಳೋಣ. ಆ ವೃತ್ತ ಕಂಸವು ಎ ಬಿ ಕಿರಣವನ್ನು ಛೇದಿಸ್ತಾ ಇದೆ, ಕಾಣಿಸ್ತಾ ಇದೆಯಾ ಮಕ್ಕಳೇ? ಎಲ್ಲಿ ಛೇದಿಸ್ತಾ ಇದೆ ಅಂತ, ಆ ಛೇದಿಸ್ತಾ ಇರುವಂತಹ ಬಿಂದುವನ್ನು ಗುರುತಿಸ್ತೀರಾ? ಹೌದು, ಇಲ್ಲಿ ಛೇದಿಸ್ತಾ ಇದೆಯಲ್ಲ, ಆ ಬಿಂದುನೇ ಪಿ ಬಿಂದು, ಅದಕ್ಕೆ ಹೆಸರು ಕೊಡೋಣ. ಈಗ 3ನೇ ಹಂತಕ್ಕೆ ಹೋಗ್ತಾ ಇದ್ದೀವಿ ಮಕ್ಕಳೇ. ನೋಡಿ ಮಕ್ಕಳೇ, ಆಗಲೇ ನಾವು ತ್ರಿಜ್ಯವನ್ನು ತೆಗೆದುಕೊಂಡಿದ್ವಿ ಅಲ್ವಾ? ಈ ತ್ರಿಜ್ಯವನ್ನು ನಾವು ಬದಲಾಯಿಸಬಾರದು. ಈ ತ್ರಿಜ್ಯವನ್ನು ನಾವು ಬದಲಾಯಿಸದೆ ಆಗಲೇ ಎಷ್ಟಿತ್ತು ಮಕ್ಕಳೇ ತ್ರಿಜ್ಯ? ಎ ಪಿ ಇತ್ತಲ್ವಾ, ಅಷ್ಟೇ ತ್ರಿಜ್ಯ ಇರಬೇಕು ಮಕ್ಕಳೇ. ಹಾಗಾಗಿ ತ್ರಿಜ್ಯವನ್ನು ಬದಲಾಯಿಸದೆ ನಾವು ಛೇದಿಸಿರುವ ಬಿಂದು ಪಿಯನ್ನು ಗುರುತು ಮಾಡ್ಕೊಂಡಿದ್ದೀವಿ ಅಲ್ವಾ? ಅಲ್ಲಿ ಒಂದು ಈಗಾಗಲೇ ಎಳೆದಿರುವಂತಹ ಕಂಸವನ್ನು ಅರ್ಧಿಸಿ ಮಕ್ಕಳೇ. ಛೇದಿಸಿದ್ರಾ? ಆಯ್ತಾ ಎಲ್ರದ್ದೂ? ಈಗ ಏನು ಮಾಡಬೇಕು ಮಕ್ಕಳೇ? ನಾವು ಅಲ್ಲಿ ಛೇದಿಸುವ ಬಿಂದುವನ್ನು ಗುರುತಿಸ್ಬೇಕು. ಆ ಛೇದಿಸುವಂತಹ ಬಿಂದು ಯಾವುದಾಗಿರಲಿ, ಕ್ಯೂ ಆಗಿರಲಿ. ಮುಂದಿನ ಹಂತಕ್ಕೆ ಹೋಗೋಣವ ಮಕ್ಕಳೇ. ಯಾವುದೇ ಕಾರಣಕ್ಕೂ ತ್ರಿಜ್ಯವನ್ನು ಬದಲಾಯಿಸದೆ ಈಗ ನಾವು ಅದೇ ಅಳತೆಯ ತ್ರಿಜ್ಯದಿಂದ ಕ್ಯೂ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಮತ್ತೊಂದು ಕಂಸವನ್ನು ಎಳ್ಕೊಳ್ಳೋಣ. ಆಯ್ತಲ್ವ ಮಕ್ಕಳೇ? ನೀವು ಸಹ ಮಾಡ್ತಾ ಇದ್ದೀರಾ ಅಲ್ವಾ? ಈಗ ಎಳೆದ್ವಲ್ಲ ಕಂಸ, ಆ ಕಂಸ ಮೊದಲು ಎಳೆದಂತಹ ಅರ್ಧವೃತ್ತ ಕಂಸವನ್ನು ಛೇದಿಸ್ತಾ ಇದೆ. ಆ ಛೇದಿಸ್ತಾ ಇರೋ ಬಿಂದುವನ್ನು ಗುರುತಿಸಿ ಮಕ್ಕಳೇ, ಕಾಣಿಸ್ತಾ ಇದೆಯಾ? ಆ ಛೇದಿಸ್ತಾ ಇರೋ ಬಿಂದುವನ್ನು ಗುರುತಿಸಿ ಅದಕ್ಕೆ ನಾವು ಹೆಸರು ಕೊಡೋಣ, ಆರ್ ಅಂತ ಹೆಸರು ಕೊಡೋಣ. ಮುಂದಿನ ಹಂತ 5ನೇ ಹಂತಕ್ಕೆ ಹೋಗೋಣ ಮಕ್ಕಳೇ. ಈಗ ಏನು ಮಾಡಬೇಕು ಮಕ್ಕಳೇ? ಆರ್ ಮತ್ತು ಕ್ಯೂ ಬಿಂದುಗಳು ನಮಗೆ ದೊರೆತಿದೆ ಅಲ್ವಾ? ಆರ್ ಮತ್ತು ಕ್ಯೂ ಬಿಂದುಗಳನ್ನು ಕೇಂದ್ರವಾಗಿರಿಸ್ಕೊಂಡು ಮತ್ತೆ ಕಂಸಗಳನ್ನು ಎಳ್ಕೊಳ್ಳೋಣ. ಆರ್ ಮತ್ತು ಕ್ಯೂ ಬಿಂದುಗಳನ್ನು ತ್ರಿಜ್ಯ ಬದಲಾಯಿಸದೇ ಆರ್ ಬಿಂದುವಿನಿಂದ ಒಂದು ಕಂಸ, ಹಾಗೆಯೇ ತ್ರಿಜ್ಯ ಬದಲಾಯಿಸದೆ ಕ್ಯೂ ಬಿಂದುವಿನಿಂದ ಈಗಾಗಲೇ ಎಳೆದಂತಹ ಕಂಸವನ್ನು ಛೇದಿಸೋಣ. ಕಂಸಗಳು ಪರಸ್ಪರ ಛೇದಿಸ್ತಾ ಇದೆ ಅಲ್ವಾ ಮಕ್ಕಳೇ? ಆ ಛೇದಿಸ್ತಾ ಇರುವಂತಹ ಬಿಂದುನ ನಾವು ಮೊದಲು ಗುರುತಿಸ್ಬೇಕು. ಮಾಡ್ತಿದ್ದೀರಲ್ವ ಮಕ್ಕಳೇ? ಆ ಛೇದಿಸ್ತಾ ಇರುವಂತಹ ಬಿಂದುವನ್ನು ಎಸ್ ಅಂತ ಕರೆಯೋಣ. ಈಗ ಮುಂದಿನ ಹಂತದಲ್ಲಿ ಏನು ಮಾಡಬೇಕು ಹೇಳಿ ಮಕ್ಕಳೇ? ನೀವೇನೆ
ಮುಂದಿನ ಹಂತದಲ್ಲಿ ಎ ಮತ್ತು ಎಸ್ಸನ್ನು ಸೇರಿಸಬೇಕು. ಸೇರಿಸ್ತಾ ಇದ್ದೀರಾ? ಅಳತೆ ಪಟ್ಟಿ ಸಹಾಯದಿಂದ ಎ ಮತ್ತು ಎಸ್ಸನ್ನು ಸೇರಿಸಿ. ಸೇರಿಸಿದ್ರಿ ಅಲ್ವಾ ಮಕ್ಕಳೇ? ನಿಮ್ಮದು ಸಹ ರಚನೆ ಇದೇ ರೀತಿ ಬಂದಿದೆ ಅಲ್ವಾ ಮಕ್ಕಳೇ? ನೋಡ್ತಾ ಇದ್ದೀರಾ, ರಚನೆ ಹೀಗೆ ಬಂದಿದೆ ಅಲ್ವಾ ಮಕ್ಕಳೇ? ಈಗ ನಮ್ಮ ರಚನೆ ಇಲ್ಲಿಗೆ ಮುಗಿದಿದೆ. ನಾವು ದತ್ತಕಿರಣದ ಆರಂಭಿಕ ಬಿಂದು ಎ ಬಿಂದುವಿನಲ್ಲಿ 90 ಡಿಗ್ರಿ ಅಳತೆಯ ಕೋನವನ್ನು ರಚಿಸಿದ್ದೀವಿ. ನಾವು ಮಾಡಿರೋದು 90 ಡಿಗ್ರಿನೇ ಇದೆಯಾ? ನಾವೊಂದ್ಸಲ ಅದನ್ನು ಪರಿಶೀಲಿಸಬೇಕು ಅಲ್ವಾ ಮಕ್ಕಳೇ? ಪರಿಶೀಲಿಸೋದಕ್ಕೆ ಮಾತ್ರ ಕೋನ ಮಾಪಕವನ್ನು ಬಳಸ್ರಿ. ಕೋನ ಮಾಪಕವನ್ನು ಎ ಬಿಂದುವಿನಲ್ಲಿರಿಸಿ ಎ ಬಿ ಕಿರಣಕ್ಕೆ ಹೊಂದಾಣಿಕೆಯಾಗುವಂತೆ ಎ ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇರಿಸಿ ಕೋನವನ್ನು ಗಮನಿಸ್ತಾ ಇದ್ದೀರಾ ಮಕ್ಕಳೇ? ಎಷ್ಟಾಗಿದೆ ಮಕ್ಕಳೇ? ಕಾಣಿಸ್ತಾ ಇದೆ ಅಲ್ವಾ? ನೀವು ಮಾಡ್ತಾ ಇದ್ದೀರಾ ಅಲ್ವಾ? ನೋಡಿ, 90 ಡಿಗ್ರಿ ಇದೆ. ಈಗ ನಮಗೆ ಬೇಕಾದ ಅಳತೆಯ ಕೋನ ದೊರೆತಿದೆ. ಇಲ್ಲಿ ಬರೆಯೋಣ ಮಕ್ಕಳೇ, ಕೋನ ಎಸ್ ಎ ಬಿ. ಕೋನ ಎಸ್ ಎ ಬಿ ಎಷ್ಟು ಡಿಗ್ರಿ ನೋಡಿದ್ರಿ ಮಕ್ಕಳೇ ಹೇಳಿ? 90 ಡಿಗ್ರಿ ಅಲ್ವಾ ಮಕ್ಕಳೇ? ಇದೇ ಹಂತಗಳನ್ನು ಅನುಸರಿಸ್ಕೊಂಡು ನಾವು ಮುಂದೆ 90 ಡಿಗ್ರಿ ಅಳತೆಯ ಕೋನಗಳನ್ನು ರಚಿಸಬೇಕು. ಗೊತ್ತಾಯ್ತಲ್ವಾ ಮಕ್ಕಳೇ? ಈಗ ಇದು ನಮ್ಮ ರಚನೆಯ ವಿಧಾನ ಆಯಿತು. ರಚನೆಯನ್ನು ನಾವು ಕೋನ ಮಾಪಕದಿಂದ ಅಳೆದು ಪರಿಶೀಲಿಸಿದ್ದು ಆಯಿತು. ಮಕ್ಕಳೇ, ನಾವು ಸಾಮಾನ್ಯವಾಗಿ ರಚನೆ ಮಾಡಬೇಕಾದ್ರೆ ಹೀಗೆ ಬರಿತೀವಿ ಅಲ್ವಾ ಮಕ್ಕಳೇ? ಹೀಗೆ ಲಂಬಕೋನದ ಒಂದು ಸಂಕೇತವನ್ನು ತೋರಿಸಿ 90 ಡಿಗ್ರಿ ಅಂತ ಬರಿತೀವಿ ಅಲ್ವಾ ಮಕ್ಕಳೇ? ಆದರೆ ಮಕ್ಕಳೇ, ಒಂದು ಅಂಶ ಗಮನಿಸಿ, ನಾವು ಇಲ್ಲಿ ಸಂಕೇತ ಬರೆದ್ರೆ ಈ 90 ಡಿಗ್ರಿ ಅಂತ ಬರೆಯೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಇಲ್ಲಿ ಕಾಣಲಿ ಅಂತನೋ ಒಂದು ಕಾರಣಕ್ಕಾಗಿ ಬರೆದಿದೆ ಮಕ್ಕಳೇ. ಮಕ್ಕಳೇ, ಈಗ ನಾವು ದತ್ತಕಿರಣದ ಆರಂಭಿಕ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನು ರಚಿಸೋದು ಹೇಗೆ ಅಂತ ಕಲ್ತ್ಕೊಂಡ್ರಿ. ಈಗ ನಿಮಗೂ ಕೂಡ ಇದೇ ರೀತಿ ರಚನೆ ಬಂದಿದೆ ಅಲ್ವಾ ಮಕ್ಕಳೇ? ಇದನ್ನು ನಾವು ಈಗ ಸಮರ್ಥನೆ ಮಾಡೋಣ. ಹೇಗೆ ಕೋನ ಎಸ್ ಎ ಬಿ 90 ಡಿಗ್ರಿ ಬಂದಿದೆ ಅಂತ ಈ ಸಮರ್ಥನೆಗಾಗಿ ಮಕ್ಕಳೇ, ಮೊದಲು ನೀವು ಎ ಕ್ಯೂ, ಪಿ ಕ್ಯೂ, ಕ್ಯೂ ಆರ್ ಮತ್ತು ಎ ಆರನ್ನು ಸೇರಿಸಿ. ಸೇರಿಸಿದ್ರಿ ಅಲ್ವಾ ಮಕ್ಕಳೇ? ಈಗ ಏನಾಯಿತು, ಎ ಪಿ ಬಾಹು ಎಷ್ಟಿದೆಯೋ ಪಿ ಕ್ಯೂನೂ ಅಷ್ಟೇ ಇರುತ್ತೆ, ಪಿ ಕ್ಯೂ ಎಷ್ಟಿರುತ್ತೋ ಎ ಕ್ಯೂನೂ ಅಷ್ಟೇ ಇರುತ್ತೆ. ಇದು ನಮ್ಮ ರಚನೆಯಿಂದ. ಆದ್ದರಿಂದ ತ್ರಿಭುಜ ಎ ಪಿ ಕ್ಯೂ ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ಅದು ಸಮಬಾಹು ತ್ರಿಭುಜವಾಗಿರುತ್ತೆ. ಸಮಬಾಹು ತ್ರಿಭುಜದ ಒಂದು ಲಕ್ಷಣ ನಾವು ಹಿಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ವಿ, ಪ್ರತಿ ಕೋನನು 60 ಡಿಗ್ರಿ ಇರುತ್ತೆ. ಹಾಗಾಗಿ ಕೋನ ಪಿ ಎ ಕ್ಯೂ 60 ಡಿಗ್ರಿ ಆಗಿದೆ. ಇದನ್ನು ಒಂದನೇ ಸಮೀಕರಣ ಅಂತ ತಗೊಳ್ಳೋಣ ಮಕ್ಕಳೇ. ನಂತರ ನಾವು ಅದೇ ರೀತಿ ಎ ಕ್ಯೂ, ಕ್ಯೂ ಆರ್, ಎ ಆರ್ ಬಾಹುಗಳನ್ನು ಸೇರಿಸೋಣ. ಸೇರಿಸಿದಾಗ ಮತ್ತೆ ನಮಗೆ ಅಲ್ಲಿ ಎ ಕ್ಯೂ ಆರು ಸಮಬಾಹು ತ್ರಿಭುಜ ಬರ್ತಾ ಇದೆ ಅಲ್ವಾ ಮಕ್ಕಳೇ? ಸಮಬಾಹು ತ್ರಿಭುಜ ಬಂದಮೇಲೆ ಕೋನ ಕ್ಯೂ ಎ ಆರ್ ಎಷ್ಟಾಗಿರುತ್ತೆ? ಅದೂ ಸಹ 60 ಡಿಗ್ರಿ ಆಗಿರುತ್ತೆ. ಈ 60 ಡಿಗ್ರಿನಲ್ಲಿ ನಮಗೆ ಎಸ್ ಎ ಕ್ಯೂ ಕೋನ ಬೇಕು. ಎಸ್ ಎ ಕ್ಯೂ ಕೋನ ಬೇಕು, ಅದು 60 ಡಿಗ್ರಿಯ ಕೋನಾರ್ಧದ ಭಾಗವಾಗಿದೆ. ಹಾಗಾಗಿ ಕೋನ ಎಸ್ ಎ ಕ್ಯೂ ಕ್ಯೂ ಎ ಆರ್ನ ಅರ್ಧದಷ್ಟಿದೆ. ನಮಗೀಗಾಗಲೇ ಗೊತ್ತಾಗಿತ್ತು ಕ್ಯೂ ಎ ಆರ್ 60 ಡಿಗ್ರಿ ಆಗಿರೋದ್ರಿಂದ 60 ಡಿಗ್ರಿಯಲ್ಲಿ ಅರ್ಧ ಭಾಗ ಎಷ್ಟು ಕೋನಾರ್ಧಕ ಮಾಡಿದ್ದೀವಿ ಅಲ್ವಾ ಮಕ್ಕಳೇ? 30 ಡಿಗ್ರಿ ಆಗಿದೆ. ಹಾಗಾಗಿ ಕೋನ ಎಸ್ ಎ ಕ್ಯೂ 30 ಡಿಗ್ರಿ. ಇದನ್ನು 2 ಅಂತ ಬರೆದಿಟ್ಕೊಳ್ಳೋಣ. ಇವಾಗ ಈಗಾಗಲೇ ನಾವು ಮಾಡಿರುವಂತಹ ಒಂದನೇದು ಮತ್ತು ಎರಡನೇ ಸಮೀಕರಣಗಳನ್ನು ಕೂಡಿಸೋಣ. ಚಿತ್ರ ಗಮನಿಸಿ ಮಕ್ಕಳೇ, ಕೋನ ಪಿ ಎ ಕ್ಯೂ ಹಾಗೆ ಕೋನ ಎಸ್ ಎ ಕ್ಯೂ. ಕೋನ ಪಿ ಎ ಕ್ಯೂ 60 ಡಿಗ್ರಿ ಇತ್ತು, ಎಸ್ ಎ ಕ್ಯೂ ಕೋನಾರ್ಧಕವಾಗಿ 30 ಡಿಗ್ರಿ ಆಗಿದೆ. ಇವೆರಡನ್ನೂ ಸೇರಿಸಿದಾಗ ಎಷ್ಟು ಬರ್ತಾ ಇದೆ ಮಕ್ಕಳೇ? ಕೋನ ಎಸ್ ಎ ಪಿ ದೊರೀತಾ ಇದೆ. ಆ ಕೋನ ಎಸ್ ಎ ಪಿ ಎಷ್ಟು ಡಿಗ್ರಿ ಇದೆ ಮಕ್ಕಳೇ? 90 ಡಿಗ್ರಿ ಇದೆ ಅಲ್ವಾ? 60 ಮತ್ತು 30 ಕೂಡಿಸಿದಾಗ ಈ ಎಸ್ ಎ ಪಿ ಕೋನನೇ ಎಸ್ ಎ ಬಿ ಕೋನ ಅಂತಲೂ ಸಹ ಹೇಳ್ಬೋದು. ಆ ಎಸ್ ಎ ಬಿ ಕೋನ 90 ಡಿಗ್ರಿ ಕೋನನೇ ನಮಗೆ ಬೇಕಾದ ಕೋನವಾಗಿದೆ. ಇಲ್ಲಿ ನಾವು ಸರ್ವಸಮ ತ್ರಿಭುಜಗಳ ಸಿದ್ಧಾಂತಗಳನ್ನು ಕೂಡ ಬಳಸ್ಕೊಂಡು ಈ ಸಮರ್ಥನೆಯನ್ನು ನೀಡಬಹುದಾಗಿದೆ. ಅದು ನಿಮಗೆ
ಒಂದು ಚಟುವಟಿಕೆಯ ರೂಪದಲ್ಲಿ ಕೊಡ್ತಾ ಇದ್ದೀನಿ. ಸರ್ವಸಮ ತ್ರಿಭುಜಗಳ ಸ್ವಯಂ ಸಿದ್ಧಗಳನ್ನು ಬಳಸಿಕೊಂಡು ಇದಕ್ಕೆ ಸಮರ್ಥನೆಯನ್ನು ನೀವು ನೀಡುವಂಥ ಪ್ರಯತ್ನ ಮಾಡಿ ಮಕ್ಕಳೇ. ಈಗ ಮುಂದುವರಿಯೋಣವಾ ಮಕ್ಕಳೇ. ಈಗ ಒಂದು ಚಟುವಟಿಕೆ ಮೂಲಕ ನಾವು ಕೋನಾರ್ಧಕವನ್ನು ಅರಿಯೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಇಲ್ಲಿ ಒಂದು ವೃತ್ತಾಕಾರದ ಕತ್ತರಿಸಿದ ಹಾಳೆ ಇದೆ. ನಮಗೆ ಗೊತ್ತಿದೆ ವೃತ್ತದ ಕೇಂದ್ರ ಕೋನ 360 ಡಿಗ್ರಿ ಆಗಿರುತ್ತೆ. ಈ ಕೇಂದ್ರ ಕೋನಕ್ಕೆ ಅನುಗುಣವಾಗುವಂತೆ ನಾನು ಈ ಹಾಳೆಯನ್ನು ಮಡಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಮಕ್ಕಳೇ? ಈಗ ನಮಗೆ ಗೊತ್ತಾಯ್ತಲ್ವಾ, ಈಗ ಇಲ್ಲಿ ಉಂಟಾಗ್ತಾ ಇರುವಂತಹ ಸರಳ ರೇಖೆ ಅಂದ್ಕೊಂಡ್ರೆ ಇಲ್ಲಿ ಉಂಟಾಗ್ತಾ ಇರೋದು ಸರಳ ಕೋನ. ಈ ಸರಳ ಕೋನಕ್ಕೆ ಆಧಾರವಾಗಿಟ್ಕೊಂಡು ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಸಮವಾಗಿ ನಾವು ಮಡಿಸೋಣ. ಸರಳ ಕೋನ ಅರ್ಧಿಸ್ತಾ ಇದೆ ಇವಾಗ ಅಲ್ವಾ ಮಕ್ಕಳೇ? ಸರಳ ಕೋನ ಅರ್ಧಿಸಿದಾಗ ನಮಗಿಲ್ಲಿ ಸಿಗ್ತಾ ಇದೆ, ದೊರೀತಾ ಇದೆ. ಸರಳ ಕೋನ ಅರ್ಧಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 90 ಡಿಗ್ರಿ ಬರುತ್ತೆ. ಈ 90 ಡಿಗ್ರಿಯ ಈ ಬಿಂದುವಿನಲ್ಲಿ 90 ಡಿಗ್ರಿಯ ಈ ಬಿಂದುವಿನಲ್ಲಿ ನಾವು ಮತ್ತೆ ಸಮವಾದ ಅರ್ಧ ಭಾಗವನ್ನು ಮಡಿಸೋಣ. ಇಲ್ಲಿ ಮಡಿಸ್ತಾ ಇದ್ದೀವಿ ಅಲ್ವಾ ಮಕ್ಕಳೇ? ಹಾಂ ನೋಡಿ, ಈ 90 ಡಿಗ್ರಿನ ಮಡಿಸಿದಾಗ ಇಲ್ಲಿ ಉಂಟಾಗ್ತಾ ಇದೆಯಲ್ವಾ ಕೋನ? 90 ಡಿಗ್ರಿಯಲ್ಲಿ ಉಂಟಾಗ್ತಾ ಇರೋ ಈ ಅರ್ಧ ಕೋನ 45 ಡಿಗ್ರಿ ಆಗಿದೆ. ಇದನ್ನು ಮತ್ತೆ ಮಾಡ್ಬೋದಾ ಮಕ್ಕಳೇ? ಹೌದು, ಇನ್ನೂ ಮಾಡ್ಬೋದು. ಇದನ್ನು ಮತ್ತೆ ನಾವು ಅರ್ಧ ಭಾಗ ಮಾಡಿದಾಗ, ಸಮವಾದ ಅರ್ಧ ಭಾಗ ಮಾಡಿದಾಗ ನಮಗೆ 45 ಡಿಗ್ರಿನಲ್ಲಿ ಕೋನಾರ್ಧಕ ಸಿಗ್ತಾ ಇದೆ. 45 ಡಿಗ್ರಿನಲ್ಲಿ ಸಿಗ್ತಾ ಇರುವಂತಹ ಈ ಕೋನಾರ್ಧಕದ ಭಾಗ ಎಷ್ಟು ಮಕ್ಕಳೇ? 22.5 ಡಿಗ್ರಿ ಅಲ್ವಾ ಮಕ್ಕಳೇ? ಈ ಥರ ನಾವು ಕೋನಗಳನ್ನು ಅರ್ಧಿಸಬಹುದಾಗಿದೆ ಮಕ್ಕಳೇ. ಈ ಚಟುವಟಿಕೆ ನೀವು ಮಾಡ್ತಾ ಇದ್ದೀರಲ್ವಾ? ನೋಡಿ ಇನ್ನೊಮ್ಮೆ ಗಮನಿಸಿ, 360 ಡಿಗ್ರಿನ ಕೋನಾರ್ಧಕ ಮಾಡಿದ್ರೆ 180 ಡಿಗ್ರಿ, 180 ಡಿಗ್ರಿ ಕೋನಾರ್ಧಕ ಮಾಡಿದ್ರೆ 90 ಡಿಗ್ರಿ, 90 ಡಿಗ್ರಿಯ ಕೋನಾರ್ಧಕ ಎಷ್ಟು ಬರ್ತಾ ಇದೆ ಮಕ್ಕಳೇ? 45 ಡಿಗ್ರಿ, 45 ಡಿಗ್ರಿಯ ಕೋನಾರ್ಧಕ 22.5 ಡಿಗ್ರಿ. ಇದನ್ನು ಸಹ ನಾವು ಮತ್ತೆ ಕೋನಾರ್ಧಕವನ್ನು ಮಾಡ್ಬೋದು ಮಕ್ಕಳೇ. ನಮ್ಮ ಮೂಲಭೂತ ರಚನೆಯ ಅನ್ವಯ ನಾವು ಈಗಾಗಲೇ 90 ಡಿಗ್ರಿ ಕೋನವನ್ನು ರಚಿಸೋದು ಕಲ್ತ್ಕೊಂಡ್ರಿ. 90 ಡಿಗ್ರಿಯ ಕೋನಾರ್ಧಕ, 90 ಡಿಗ್ರಿಯ ಕೋನಾರ್ಧಕ ಎಷ್ಟು ಮಕ್ಕಳೇ? 45 ಡಿಗ್ರಿ. 90 ಡಿಗ್ರಿ ಕೋನಾರ್ಧಕ 45 ಡಿಗ್ರಿಯನ್ನು ಹೇಗೆ ರಚಿಸೋದು ಅಂತ ಈ ಒಂದು ಅವಧಿಯಲ್ಲಿ ಕಲ್ತ್ಕೊಳ್ಳೋಣ ಮಕ್ಕಳೇ. ಎಲ್ಲರೂ ಸಿದ್ಧರಾಗಿದ್ದೀರಾ ಅಲ್ವಾ? ತಗೊಳ್ಳಿ ಮಕ್ಕಳೇ, ಪೆನ್ಸಿಲ್ಲು ಅಳತೆ ಪಟ್ಟಿ ತಗೊಳ್ಳಿ. ಮೊದಲಿಗೆ ನೀವು ಬಿಂದುವನ್ನು ಗುರುತಿಸ್ಕೊಳ್ತಾ ಇದ್ರಿ ಮಕ್ಕಳೇ. ಗುರುತಿಸಿದ್ರ ಒಂದು ಬಿಂದುವನ್ನು ಗುರುತಿಸ್ಕೊಂಡು, ಎ ಬಿಂದುವನ್ನು ಗುರುತಿಸ್ಕೊಂಡು, ಹಾಗೇ ಒಂದು ಸೂಕ್ತ ಅಳತೆಯ ದೂರದಲ್ಲಿ ಮತ್ತೊಂದು ಬಿಂದು ಬಿಯನ್ನು ಗುರುತಿಸ್ಕೊಳ್ಳಿ ಮಕ್ಕಳೇ. ಇವೆರಡನ್ನೂ ಸಹ ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸಿ. ಅಳತೆ ಪಟ್ಟಿಯ ಸಹಾಯದಿಂದ ಎ ಬಿ ರೇಖಾಖಂಡವನ್ನು ಸೇರಿಸಿ. ಆಯ್ತಲ್ವ ಮಕ್ಕಳೇ? ಈಗ ಎ ಬಿ ರೇಖಾಖಂಡದ ಕಾಲು ಭಾಗದಷ್ಟು ತ್ರಿಜ್ಯ ತಗೊಳ್ಳಿ. ಎ ಬಿಂದುವನ್ನು ಕೇಂದ್ರವಾಗಿರಿಸಿ ಒಂದು ಅರ್ಧವೃತ್ತ ಕಂಸವನ್ನು ರಚಿಸ್ಕೊಳ್ಳಿ ಮಕ್ಕಳೇ. ಇಲ್ಲಿ ರಚಿಸಿರುವಂತಹ ಕಂಸ ಎ ಬಿ ರೇಖಾಖಂಡವನ್ನು ಛೇದಿಸ್ತಾ ಇದೆ. ಆ ಛೇದಿಸ್ತಾ ಇರುವಂತಹ ಬಿಂದುವನ್ನು ಗುರುತಿಸ್ಕೊಳ್ಳಿ ಮಕ್ಕಳೇ. ಗುರುತಿಸಿದ್ರಿ ಅಲ್ವಾ? ಆ ಬಿಂದುವನ್ನು ಹೆಸರು ಕೊಡೋಣ, ಅದು ಪಿ. ಈಗ ಎ ಪಿ ತ್ರಿಜ್ಯದಷ್ಟೇ ತ್ರಿಜ್ಯ ತೆಗೆದುಕೊಂಡು ತ್ರಿಜ್ಯ ಬದಲಾಯಿಸದೆ ನಾವು ಪಿ ಬಿಂದುವಿನಿಂದ ಈಗಾಗಲೇ ಎಳೆದಿರುವಂತಹ ಅರ್ಧವೃತ್ತ ಕಂಸವನ್ನು ನಾವು ಛೇದಿಸೋಣ. ಇಲ್ಲಿ ಕೂಡ ಛೇದಿಸಿದ ಬಿಂದುವನ್ನು ನಾವು ಗುರುತಿಸ್ಕೊಳ್ಬೇಕು. ಛೇದಿಸುವ ಬಿಂದು ಕ್ಯೂ ಆಗಿರಲಿ. ತ್ರಿಜ್ಯ ಬದಲಾಯಿಸದೆ ಮತ್ತೊಂದು ಕಂಸವನ್ನು ಎಳೆದುಕೊಳ್ಳೋಣ. ಆ ಒಂದು ಕಂಸ ನಾವು ಮೊದಲು ಎಳೆದಂತಹ ವೃತ್ತ ಕಂಸವನ್ನು ಅರ್ಧಿಸಲಿ. ಆ ಛೇದಿಸುತ್ತಿರುವಂತಹ ಬಿಂದು ಆರ್ ಆಗಿರಲಿ. ಆಯ್ತಲ್ಲ ಮಕ್ಕಳೇ? ಆರನ್ನು ಕೇಂದ್ರವಾಗಿರಿಸ್ಕೊಂಡು ವೃತ್ತ ಕಂಸವನ್ನು ಎಳೀರಿ. ಹಾಗೆಯೇ ಕ್ಯೂ ಬಿಂದುವಿನ್ನು ಕೇಂದ್ರವಾಗಿರಿಸ್ಕೊಂಡು ತ್ರಿಜ್ಯವನ್ನು ಬದಲಾಯಿಸಬಾರ್ದು ಮಕ್ಕಳೇ. ಈಗಾಗಲೇ ಎಳೆದಂತಹ ಕಂಸವನ್ನು ಛೇದಿಸೋಣ. ಛೇದಿಸುತ್ತಿರುವ ಬಿಂದು ಎಸ್ಸನ್ನು ಕರೆಯೋಣ. ಈಗ ಎ ಮತ್ತು ಎಸ್ಸನ್ನು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸಿ. ಇಲ್ಲಿವರೆಗೂ ನಾವು
ಈಗಾಗಲೇ ರಚನೆ ಮಾಡಿದ್ದೀವಿ. 90 ಡಿಗ್ರಿ ಅಳತೆಯ ಕೋನಕ್ಕೆ ರಚನೆಗೆ ಇದೇ ಹಂತಗಳನ್ನು ಅನುಸರಿಸಿಕೊಂಡು ನಾವು ರಚನೆ ಮಾಡಿದ್ದೀವಿ. ಈಗ ಈ 90 ಡಿಗ್ರಿ ಅಳತೆ ಕೋನವನ್ನು ಅರ್ಧಿಸಬೇಕಾಗಿದೆ. ಹಾಗಾಗಿ ನಾವೇನು ಮಾಡಬೇಕು, ಛೇದಿಸುತ್ತಿರುವಂತಹ ಬಿಂದುವನ್ನು ಗುರುತಿಸ್ಕೊಳ್ಳೋಣ. ಮೊದಲು ಛೇದಿಸ್ತಾ ಇರುವಂತಹ ಬಿಂದುವನ್ನು ಟಿ ಅಂತ ಹೆಸರಿಸೋಣ. ಈಗ ಟಿಯಿಂದ ವೃತ್ತ ಕಂಸವನ್ನು ಎಳೆಯಿರಿ, ಟಿಯನ್ನು ಕೇಂದ್ರವಾಗಿರಿಸ್ಕೊಂಡು. ಹಾಗೆಯೇ ಕ್ಯೂವನ್ನು ಕೇಂದ್ರವಾಗಿರಿಸ್ಕೊಂಡು ವೃತ್ತ ಕಂಸವನ್ನು ಈಗಾಗಲೇ ಎಳೆದಿರುವಂತಹ ವೃತ್ತ ಕಂಸವನ್ನು ಛೇದಿಸಿ. ಆಯ್ತಲ್ವಾ ಮಕ್ಕಳೇ ಎಲ್ರಿಗೂ? ಈಗ ನಾವು ಇಲ್ಲಿ ಕೋನ ಎಸ್ ಎ ಬಿಯನ್ನು ಅರ್ಧಿಸ್ತಾ ಇದ್ದೀವಿ. ಈ ಛೇದಿಸುವಂತಹ ಬಿಂದುವನ್ನು ಗುರುತಿಸೋಣ. ಇವೆರಡೂ ವೃತ್ತ ಕಂಸಗಳು ಪರಸ್ಪರ ಛೇದಿಸ್ತಾ ಇದೆ ಅಲ್ವಾ, ಆ ಛೇದಿಸುತ್ತಿರುವಂತಹ ಬಿಂದುವನ್ನು ಹೆಸರಿಸೋಣ. ಛೇದಿಸುತ್ತಿರುವ ಬಿಂದು ಯು ಆಗಿರಲಿ. ಎ ಮತ್ತು ಯು ಅನ್ನು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸೋಣ. ಇವಾಗ ಇಲ್ಲಿ ಎರಡು ಕೋನ ಉಂಟಾಗ್ತಾ ಇದೆ, ಕೋನಾರ್ಧಕಗಳು. ಈ ಕೋನಾರ್ಧಕಗಳು ಎಷ್ಟು ಡಿಗ್ರಿ ಇರಬೇಕು ಮಕ್ಕಳೇ? 45 ಡಿಗ್ರಿ ಇದೆ. ಪರೀಕ್ಷೆ ಮಾಡೋಣವಾ? ಕೋನ ಮಾಪಕವನ್ನು ಇರಿಸಿ ಪರೀಕ್ಷಿಸಿದಾಗ ಕೋನ ಯು ಎ ಬಿ, ಕೋನ ಯು ಎ ಬಿ 45 ಡಿಗ್ರಿ ಇದೆ. ಹಾಗೆಯೇ ಉಳಿದ ಕೋನಾರ್ಧಕ ಕೋನ ಎಸ್ ಎ ಯು ಸಹ 45 ಡಿಗ್ರಿ ಇರೋದು ಕಂಡು ಬರ್ತಾ ಇದೆ. ಗೊತ್ತಾಯ್ತಲ್ವಾ ಮಕ್ಕಳೇ? ಮಕ್ಕಳೇ ಈಗ ಎರಡನೇ ಕಲಿಕಾಂಶಕ್ಕೆ ಮುಂದುವರಿತಾ ಇದ್ದೀವಿ, ತ್ರಿಭುಜಗಳ ರಚನೆಯನ್ನು ಮಾಡೋದು. ಈಗಾಗಲೇ ನಾವು 8ನೇ ತರಗತಿಯಲ್ಲಿ ತ್ರಿಭುಜಗಳ ರಚನೆಯನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ನಮ್ಮ ಸರ್ವಸಮ ತ್ರಿಭುಜಗಳ ಸ್ವಯಂ ಸಿದ್ಧದ ಆಧಾರದ ಪ್ರಕಾರ ನಾವು ತ್ರಿಭುಜಗಳನ್ನು ರಚನೆ ಮಾಡಿದ್ದೀವಿ. ಇವಷ್ಟೇ ಅಲ್ಲದೆ ನಮ್ಮ 9ನೇ ತರಗತಿಯಲ್ಲಿ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ತ್ರಿಭುಜಗಳನ್ನು ರಚನೆ ಮಾಡಬೇಕಾಗಿದೆ. ಕಡಿಮೆ ದತ್ತಾಂಶವನ್ನು ಬಳಸಿ ತ್ರಿಭುಜಗಳನ್ನು ರಚನೆ ಮಾಡುವಂಥದ್ದು ಒಂದು ಅದ್ಭುತವಾದಂತಹ ಕುತೂಹಲಕಾರಿಯಾದಂತಹ ಸಂಗತಿಯಾಗಿದೆ. ಇವತ್ತು ನಾವು ವಿವಿಧ ಸನ್ನಿವೇಶಗಳಲ್ಲಿ ತ್ರಿಭುಜಗಳನ್ನು ರಚನೆ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಳ್ಳೋಣ. ಯಾವ ರೀತಿ ವಿವಿಧ ಸನ್ನಿವೇಶಗಳು ನಮಗೆ ಈ 9ನೇ ತರಗತಿನಲ್ಲಿ ದೊರೀತಾ ಇದೆ ಅಂತಂದರೆ, ಒಂದು ತ್ರಿಭುಜದ ಪಾದ, ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ, ಒಂದು ತ್ರಿಭುಜದ ಪಾದ, ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ವ್ಯತ್ಯಾಸವನ್ನು ಕೊಟ್ಟಾಗ ತ್ರಿಭುಜದ ರಚನೆ ಹೇಗೆ ಮಾಡೋದು, ಹಾಗೆಯೇ ಒಂದು ತ್ರಿಭುಜದ ಸುತ್ತಳತೆ ಕೊಟ್ಟಿರ್ತಾರೆ, ಬಾಹುಗಳನ್ನು ಕೊಟ್ಟಿರೋದಿಲ್ಲ, ಬಾಹುಗಳ ಅಳತೆ ಕೊಟ್ಟಿರಲ್ಲ, ಸುತ್ತಳತೆ ಕೊಟ್ಟಿರ್ತಾರೆ, ಹಾಗೆ ಅದರ ಎರಡು ಪಾದಕೋನಗಳನ್ನು ಕೊಟ್ಟಿರ್ತಾರೆ, ಆಗ ತ್ರಿಭುಜದ ರಚನೆ ಮಾಡೋದು. ಈ ಒಂದು ವಿಶೇಷ ಸಂದರ್ಭಗಳಲ್ಲಿ ನಾವು ಯಾವ ರೀತಿಯಾಗಿ ರಚನೆಯನ್ನು ಮಾಡೋದು ಅಂತ ಈಗ ಕಲ್ತ್ಕೊಳ್ಳೋಣ. ಈಗ ಮೊದಲನೇದಾಗಿ ನೋಡೋಣವಾ, ಒಂದು ತ್ರಿಭುಜದ ಪಾದ, ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೀವು ಎಲ್ಲ ಸಿದ್ಧರಿದ್ದೀರಲ್ಲ ಮಕ್ಕಳೇ, ಈ ಪ್ರಶ್ನೆಯನ್ನು ಮಕ್ಕಳೇ ನಿಮ್ಮ ಪುಸ್ತಕದಲ್ಲಿ ಬರೆದುಕೊಳ್ಳಿ. ಮೊದಲಿಗೆ ದತ್ತಾಂಶಗಳನ್ನು ಬರ್ಕೊಳ್ಳೋಣ. ಪಾದ ಬಿ ಸಿ ಕೊಟ್ಟಿದ್ದಾರೆ, ಬಿ ಸಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಎರಡು ಬಾಹುಗಳ ಮೊತ್ತ ಕೊಟ್ಟಿದ್ದಾರೆ, ತ್ರಿಭುಜದ ಎರಡು ಬಾಹು ಇದೆ, ಎ ಬಿ ಮತ್ತು ಎ ಸಿ, ಆ ಎ ಬಿ ಮತ್ತು ಎ ಸಿ ಎರಡೂ ಬಾಹುಗಳ ಮೊತ್ತ 9 ಸೆಂಟಿಮೀಟರ್ ಆಗಿದೆ. ಪಾದಕೋನ ಕೊಟ್ಟಿದ್ದಾರೆ, ಪಾದಕೋನ ಎಷ್ಟಿದೆ ಮಕ್ಕಳೇ? 60 ಡಿಗ್ರಿ ಇದೆ, ಹೌದಲ್ವಾ? ಈಗ ರಚನೆಯನ್ನು ಮಾಡೋಣ ಮಕ್ಕಳೇ. ಅಳತೆ ಪಟ್ಟಿ ತಗೊಳ್ಳಿ, ಅಳತೆ ಪಟ್ಟಿ ತಗೊಂಡು ಮೊದಲು ತ್ರಿಭುಜದ ಪಾದವನ್ನು ಹೇಳ್ಕೊಳ್ಳಿ ಮಕ್ಕಳೇ. ಎಷ್ಟು ಸೆಂಟಿಮೀಟರ್ ಇರಬೇಕು? 6 ಸೆಂಟಿಮೀಟರ್ ಹೇಳ್ಕೊಳ್ಳಿ. ಅದಕ್ಕೆ ಹೆಸರನ್ನು ಬರೀರಿ ಮಕ್ಕಳೇ, ಪಾದ ಬಿ ಸಿ 6 ಸೆಂಟಿಮೀಟರ್. ಆಯ್ತಲ್ವಾ ಮಕ್ಕಳೇ? ಈಗ ಏನು ಮಾಡಬೇಕು, ಬಿ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು, ಪಾದಕೋನವನ್ನು ರಚನೆ ಮಾಡಬೇಕು. ಇದನ್ನು ರಚನೆ ಮಾಡೋದು ಈಗಾಗಲೇ ನಾವು ಹಿಂದಿನ ಅವಧಿಯಲ್ಲಿ ಕಲ್ತ್ಕೊಂಡಿದ್ದೀವಿ ಅಲ್ವಾ ಮಕ್ಕಳೇ? ಈಗ ಈ ಬಿಂದುವಿನಿಂದ ಛೇದಿಸ್ತಾ ಇರೋ ಹೆಚ್ ಬಿಂದುವಿನಿಂದ ಕೋನವನ್ನು ಹೇಳ್ಕೊಳ್ಳಿ. ಆಯ್ತಲ್ವಾ ಮಕ್ಕಳೇ? ಸ್ವಲ್ಪ ಉದ್ದನೆಯಾಗೆ ಹೇಳ್ಕೊಳ್ಳಿ. 60 ಡಿಗ್ರಿ ಕೋನದ ರಚನೆ ಆಯ್ತಲ್ವಾ ಮಕ್ಕಳೇ? ಈಗ ಮುಂದಿನ ಹಂತಕ್ಕೆ ಹೋಗೋಣ. ನಮಗೆ ಎರಡು ಬಾಹುಗಳ ಮೊತ್ತ ಕೊಟ್ಟಿದ್ದಾರೆ, ಎ ಬಿ ಮತ್ತು ಎ ಸಿ. ಎ ಬಿ ಮತ್ತು ಎ ಸಿ ಎಷ್ಟು ಅಳತೆ ಇದೆ ಮಕ್ಕಳೇ? ಎ ಬಿ ಮತ್ತು ಎ ಸಿ
ಒಂಬತ್ತು ಸೆಂಟಿಮೀಟರ್ ಇದೆ. ಒಂಬತ್ತು ಸೆಂಟಿಮೀಟರ್ ಅಳತೆಯನ್ನು ತಗೊಳ್ಳಿ ಮಕ್ಕಳೇ. ತಗೊಂಡ್ರಾ? ಒಂಬತ್ತು ಸೆಂಟಿಮೀಟರ್ ಅಳತೆ ಕಾಣಿಸ್ತಾ ಇದೆಯಾ? ನಿಮ್ಮ ಅಳತೆ ಪಟ್ಟಿನಲ್ಲಿ ತಗೊಳ್ಳಿ. ಒಂಬತ್ತು ಸೆಂಟಿಮೀಟರ್ ಅಳತೆಯನ್ನು ತಗೊಂಡು ಬಿ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ನೀವು ಈಗಾಗಲೇ ಎಳೆದಿರುವಂತಹ ಕಂಸವನ್ನು ಅರ್ಧಿಸಿ ಮಕ್ಕಳೇ. ಕಂಸವನ್ನು ಎಳೆದು ಛೇದಿಸಿ ಆ ಛೇದಿಸ್ತಾ ಇರುವಂತಹ ಬಿಂದುವನ್ನು ಡಿ ಅಂತ ಗುರುತಿಸ್ಕೊಳ್ಳಿ. ಈಗ ಬಿ ಮತ್ತು ಡಿ ಅಳತೆ ಎಷ್ಟಿದೆ? ಒಂಬತ್ತು ಸೆಂಟಿಮೀಟರ್ ಇದೆ. ಆಯ್ತಲ್ವಾ? ಈಗ ಏನು ಮಾಡಬೇಕು ಮಕ್ಕಳೇ? ಸಿ ಮತ್ತು ಡಿಯನ್ನು ಸೇರಿಸಿ. ಸೇರಿಸಿದ ಮೇಲೆ ಈಗ ನಮಗೆ ಇಲ್ಲಿ ಸಿ ಡಿ ಬಾಹು ಸಿಗ್ತಾ ಇದೆ. ಈ ಸಿ ಡಿ ಬಾಹುವಿಗೆ ಲಂಬಾರ್ಧಕ ಎಳಿಬೇಕು. ಈ ಲಂಬಾರ್ಧಕದ ರಚನೆ ನಾವು ಈಗಾಗಲೇ ಕಲ್ತ್ಕೊಂಡಿದ್ದೀವಿ. ಸಿ ಡಿ ಬಾಹುವಿಗೆ ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು ತಗೊಳ್ಳಿ. ತೆಗೆದುಕೊಂಡು ಒಂದು ಸಲ ಸಿ ಬಿಂದುವನ್ನು ಕೇಂದ್ರವಾಗಿರಿಸ್ಕೊಂಡು ಮೇಲ್ಮುಖ ಮತ್ತು ಅಭಿಮುಖವಾಗಿ ಎರಡು ಕಂಸಗಳು, ಹಾಗೆ ಅಳತೆ ಬದಲಾಯಿಸದೆ ಈಗಾಗಲೇ ಎಳೆದಿರುವಂತಹ ಕಂಸಗಳನ್ನು ಪರಸ್ಪರ ಛೇದಿಸುವಂತೆ ಎಳೆಯಿರಿ ಮಕ್ಕಳೇ. ಛೇದಿಸಿದ ಮೇಲೆ ಅದಕ್ಕೆ ಹೆಸರು ಕೊಡಿ ಮಕ್ಕಳೇ. ಛೇದಿಸುವ ಬಿಂದು ಪಿ ಮತ್ತು ಈ ಛೇದಿಸುವ ಬಿಂದು ಕ್ಯೂ ಆಗಿರಲಿ. ಈಗ ನೋಡಿ, ಈ ಸಿ ಡಿ ಬಾಹು ಕಾಣಿಸ್ತಾ ಇದೆ ಅಲ್ವಾ? ಈ ಸಿ ಡಿ ಬಾಹುವಿಗೆ ನಾವೇನು ಮಾಡ್ತಾ ಇದ್ದೀವಿ? ಲಂಬಾರ್ಧಕ ಎಳಿತಾ ಇದ್ದೀವಿ. ಇದು ನಮಗೆ ಬೇಕಾಗಿರುವಂಥ ಒಂದು ಹಂತ, ಯಾಕೆಂದರೆ ಮುಂದೆ ರಚನೆಯ ಹಂತದಲ್ಲಿ ನಾವು ಈ ಅಂಶವನ್ನು ಗಮನಿಸ್ತೀವಿ. ಈಗ ಪಿ ಕ್ಯೂ ಸೇರಿಸೋಣ. ಅಳತೆ ಪಟ್ಟಿ ಸಹಾಯದಿಂದ ಪಿ ಕ್ಯೂನ ಸೇರಿಸಿ ಮಕ್ಕಳೇ. ಸೇರಿಸಿದ್ರಲ್ವಾ, ಈ ಪಿ ಕ್ಯೂ ಏನಾಗ್ತಾ ಇದೆ? ನಮ್ಮ ಬಿ ಡಿಯನ್ನು ಛೇದಿಸ್ತಾ ಇದೆ. ಆ ಛೇದಿಸ್ತಾ ಇರೋ ಬಿಂದುವನ್ನು ಗುರುತಿಸಿ ಮಕ್ಕಳೇ. ಆ ಛೇದಿಸ್ತಾ ಇರುವಂತಹ ಬಿಂದು ಯಾವುದು ಅಂತಂದರೆ ಎ ಬಿಂದು. ನಮಗೆ ಎ ಬಿಂದು ಸಿಕ್ಬಿಡ್ತು. ಈಗ ಎ ಸಿಯನ್ನು ಸೇರಿಸಿ. ಸೇರಿಸಿದ್ರ ಮಕ್ಕಳೇ, ಈಗ ನಮಗೆ ಇಲ್ಲಿ ದೊರೆತಿದೆಯಲ್ಲ ಯಾವುದು, ಎ ಬಿ ಸಿ ತ್ರಿಭುಜ. ಅದೇ ನಮಗೆ ಬೇಕಾಗಿರುವಂತಹ ತ್ರಿಭುಜವಾಗಿದೆ. ನೋಡಿ ಮಕ್ಕಳೇ, ಕಾಣಿಸ್ತಾ ಇದೆಯಾ ಯಾವ ತ್ರಿಭುಜ ನಮಗೆ ಬೇಕಾಗಿದೆ? ಎ ಬಿ ಸಿ ನಮಗೆ ಈಗ ಬೇಕಾದಂತಹ ತ್ರಿಭುಜವಾಗಿದೆ. ಈಗ ನೀವು ಮಾಡಿರುವಂತಹ ಈ ರಚನೆ ಪರಿಶೀಲಿಸಬೇಕು ಅಂದರೆ ನಿಮಗೊಂದು ಚಟುವಟಿಕೆ ಮಕ್ಕಳೇ. ನೀವು ಎಳೆದಿದ್ದೀರಾ ಅಲ್ವಾ ತ್ರಿಭುಜ, ಆ ತ್ರಿಭುಜದಲ್ಲಿ ಎ ಬಿ ಬಾಹುನ ಅಳತೆ ಮಾಡ್ಕೊಳ್ಳಿ, ಹಾಗೆಯೇ ಎ ಸಿ ಬಾಹುನೂ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ಅವೆರಡರ ಮೊತ್ತ ಕಂಡುಹಿಡೀರಿ. ಆ ಮೊತ್ತ ಎಷ್ಟಾಗಿರಬೇಕು? ಒಂಬತ್ತು ಸೆಂಟಿಮೀಟರ್. ನೀವೇ ಪರಿಶೀಲಿಸ್ತೀರಿ ಅಲ್ವಾ ಮಕ್ಕಳೇ? ಈಗಾಗಲೇ ನಾವು ರಚನೆ ಮಾಡಿದ್ವಿ ಅಲ್ವಾ. ಈಗ ನೀವು ಮಾಡಿರೋವಂತಹ ರಚನೆಗೆ ಸೂಕ್ತವಾದ ಸಮರ್ಥನೆಯನ್ನು ಕೊಡೋಣ. ನೀವು ಬರೆದಿರೋವಂತಹ ರಚನೆಯನ್ನು ನಿಮ್ಮ ಮುಂದೆ ಇರಿಸ್ಕೊಳ್ಳಿ ಮಕ್ಕಳೇ. ನೋಡಿ, ಇಲ್ಲಿ ಎ ಸಿ ಡಿ ತ್ರಿಭುಜ ಕಾಣಿಸ್ತಾ ಇದೆ. ಈ ಎ ಸಿ ಡಿ ತ್ರಿಭುಜದಲ್ಲಿ ಕೋನ ಎ ಸಿ ಡಿ ಎಷ್ಟಿದೆಯೋ ಕೋನ ಎ ಡಿ ಸಿನೂ ಅಷ್ಟೇ ಇದೆ. ಇದು ಹೇಗೆ ದೊರೆಯಿತು ಮಕ್ಕಳೇ ನಮಗೆ? ರಚನೆಯಿಂದ. ಹಾಗೆಯೇ ಎ ಸಿ ಬಾಹು ಎ ಡಿ ಬಾಹುಗೆ ಸಮವಾಗಿದೆ, ಯಾಕೆಂದರೆ ಎ ಬಿಂದುವು ಸಿ ಡಿ ಬಾಹುವಿಗೆ ಎಳೆದ ಲಂಬಾರ್ಧಕ ರೇಖೆಯ ಮೇಲಿದೆ ಅಲ್ವಾ ಮಕ್ಕಳೇ. ಆದ್ದರಿಂದ ಏನಾಯಿತು, ನಮ್ಮ ಎ ಬಿ ಬಾಹುವನ್ನು ಗಮನಿಸ್ತಾ ಇದ್ದೀರಾ ಮಕ್ಕಳ ಚಿತ್ರದಲ್ಲಿ? ಎ ಬಿ ಬಾಹು ಏನಾಗಿದೆ? ಬಿ ಡಿ ಮೈನಸ್ ಎ ಡಿ ಆಗಿದೆ. ಹಾಗೆಯೇ ಮುಂದುವರೆದು ಎ ಬಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಎ ಡಿ ಬದಲು ನಾವು ಏನನ್ನು ಹಾಕ್ಕೊಳ್ಬೋದು ಮಕ್ಕಳೇ? ಈಗ ಎ ಸಿಯನ್ನು ಸೇರಿಸ್ಕೊಳ್ಳೋಣ. ಈಗ ಎ ಸಿಯನ್ನು ಎಡಭಾಗಕ್ಕೆ ಕಳಿಸಿದಾಗ ಎ ಬಿ ಪ್ಲಸ್ ಎ ಸಿ ಎಷ್ಟಕ್ಕೆ ಸಮವಾಗಿರುತ್ತೆ ಮಕ್ಕಳೇ? ಬಿ ಡಿ ಬಾಹುವಿಗೆ ಸಮವಾಗಿರುತ್ತೆ. ನೀವು ಈ ರಚನೆ ಮಾಡಿದ್ದೀರಾ, ರಚನೆಯ ಬಾಹುಗಳನ್ನು ಅಳತೆ ಮಾಡಿ, ಎ ಬಿ ಮತ್ತು ಎ ಸಿಯನ್ನು ಅಳತೆ ಮಾಡಿ ಅದರ ಮೊತ್ತ ಕಂಡುಹಿಡೀರಿ ಮಕ್ಕಳೇ. ಮಾಡ್ತೀರಾ ಅಲ್ವಾ? ಆ ಮೊತ್ತ ಬಿ ಡಿ ಬಾಹುವಿನಷ್ಟೇ ಇರುತ್ತೆ. ಇನ್ನೊಂದು ವಿಶೇಷತೆ ಇದೆ ಏನಂತಂದರೆ, ಈ ಎ ಬಿ ಮತ್ತು ಎ ಸಿ ಬಾಹುವಿನ ಮೊತ್ತದ ಅಳತೆ ನಮ್ಮ ಪಾದ ಬಿ ಸಿಗಿಂತ ಕಡಿಮೆ ಅಥವಾ ಸಮ ಆಗಿದ್ದರೆ ಇದು ಈಗ ತ್ರಿಭುಜದ ರಚನೆ ಸಾಧ್ಯವಿಲ್ಲ ಮಕ್ಕಳೇ. ಇದಕ್ಕೆ ಅನ್ವಯವಾಗುವಂತೆ ಇನ್ನೊಂದು ಒಂದು ರಚನೆಯನ್ನು ಮಾಡೋಣವಾ? ಈ ಪ್ರಶ್ನೆಯನ್ನು ಎಲ್ಲರೂ ಬರ್ಕೊಳ್ಳಿ ಮಕ್ಕಳೇ. ಮಕ್ಕಳೇ, ಪಾದ ಬಿ ಸಿ 7 ಸೆಂಟಿಮೀಟರ್ ಆಗಿರಲಿ. ಬಿ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಕಂಸ ಎಳೆದ್ವಿ, ಹಾಗೆಯೇ ಛೇದಿಸುವ ಬಿಂದು ಇಯನ್ನು ಕೇಂದ್ರವಾಗಿರಿಸಿಕೊಂಡು ಅದೇ ತ್ರಿಜ್ಯದಿಂದ ಇನ್ನೊಂದು ಕಂಸವನ್ನು ಎಳಿತಾ ಇದ್ದೀವಿ. ಆ ಬಿಂದುವನ್ನು ಗುರುತಿಸ್ತಾ ಇದ್ದೀರಾ ಅಲ್ವಾ ಮಕ್ಕಳೇ? ಅದು ಎಫ್ ಬಿಂದು ಆಗಿರಲಿ.
ನಂತರ ಅದೇ ಅಳತೆಯ ತ್ರಿಜ್ಯದಿಂದ ಮತ್ತೊಂದು ಬಿಂದುವನ್ನು ಗುರುತಿಸ್ತಾ ಇದ್ದೀವಿ. ಆ ಬಿಂದು ಆರ್ ಆಗಿರಲಿ. ಆರ್ ಮತ್ತು ಎಫ್ ಅನ್ನು ಕೇಂದ್ರವಾಗಿರಿಸಿಕೊಂಡು ಕಂಸಗಳನ್ನು ಎಳೆಯಿರಿ. ಎಳೆದಂತಹ ಕಂಸಗಳು ಪರಸ್ಪರ ಛೇದಿಸುವ ಬಿಂದು ಎಸ್ ಆಗಿರಲಿ. ಬಿ ಎಸ್ ಅನ್ನು ಸೇರಿಸಿ. ಈಗ ಇಲ್ಲಿ ಉಂಟಾಗಿರುವಂತಹ ಕೋನ 90 ಡಿಗ್ರಿ ಆಗಿದೆ. ಆದರೆ ನಮಗೆ ಬೇಕಾಗಿರುವಂತಹ ಕೋನ ಎಷ್ಟು ಮಕ್ಕಳೇ? 75 ಡಿಗ್ರಿ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಕೋನಾರ್ಧಕವನ್ನು ಮಾಡಬೇಕು. 30 ಡಿಗ್ರಿಯ ಕೋನಾರ್ಧಕವನ್ನು ಮಾಡಬೇಕಾಗಿದೆ. ಹಾಗಾಗಿ 30 ಡಿಗ್ರಿಯಲ್ಲಿ ಕೋನದ ಅರ್ಧ 15 ಡಿಗ್ರಿ ಮಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ಛೇದಿಸುವ ಬಿಂದು ಟಿಯನ್ನು ಗುರುತಿಸ್ಕೊಂಡು ಟಿಯನ್ನು ಕೇಂದ್ರವಾಗಿರಿಸಿಕೊಂಡು ಕಂಸ ಎಳೆಯಿರಿ. ಟಿ ಎಫ್ ತ್ರಿಜ್ಯದಷ್ಟಿರಲಿ. ಹಾಗೆ ಎಫ್ ಅನ್ನು ಕೇಂದ್ರವಾಗಿರಿಸಿಕೊಂಡು ಎಳೆದಂತಹ ಕಂಸವನ್ನು ಛೇದಿಸಿ ಆ ಛೇದಿಸುವ ಬಿಂದು ಯು ಆಗಿರಲಿ. ಬಿ ಮತ್ತು ಯು ಅನ್ನು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸೋಣ. ನಮಗೆ ಇಲ್ಲಿ ದೊರೆತಂತಹ ಕೋನ ಎಷ್ಟಾಗಿದೆ ಒಂದು ಸಲ ಪರೀಕ್ಷಿಸೋಣವಾ? ಗಮನಿಸಿ, ಇಲ್ಲಿ ಉಂಟಾಗಿರುವಂತಹ ಕೋನ 75 ಡಿಗ್ರಿ ಇದೆ. ಈಗ ನಾವು ಬಿ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು 13 ಸೆಂಟಿಮೀಟರ್ ಅಳತೆಯನ್ನು ತಗೊಂಡು ಕತ್ತರಿಸೋಣ. 75 ಡಿಗ್ರಿ ಅಳತೆ ಕೋನನ ರಚಿಸಿರೋದು ಡಿ ಬಿಂದು ಅಂತ ಕರೆಯೋಣ. ಈಗ ಸಿ ಮತ್ತು ಡಿಯನ್ನು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸೋಣ. ಸಿ ಮತ್ತು ಡಿಗೆ ಲಂಬಾರ್ಧಕ ಪಿ ಕ್ಯೂನ ಎಳೆಯೋಣ. ಪಿ ಸಿ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಎರಡು ಕಂಸಗಳನ್ನು ಎಳೆಯೋಣ. ಡಿ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಎಳೆದಂತಹ ಕಂಸಗಳು ಪರಸ್ಪರ ಛೇದಿಸುವಂತೆ ಕಂಸಗಳನ್ನು ಎಳೆಯೋಣ. ಛೇದಿಸುತ್ತಿರುವಂತಹ ಬಿಂದುವನ್ನು ಗುರುತಿಸೋಣ. ಅದು ಪಿ ಮತ್ತು ಕ್ಯೂ ಆಗಿರಲಿ. ಸಿ ಡಿ ಬಾಹುವಿಗೆ ಲಂಬಾರ್ಧಕ ಪಿ ಕ್ಯೂ ಅನ್ನು ಎಳಿತಾ ಇದ್ದೀವಿ. ಈಗಾಗಲೇ ಲಂಬಾರ್ಧಕದ ರಚನೆಯನ್ನು ಕಲ್ತ್ಕೊಂಡಿದ್ದೀವಿ ನಾವು. ಲಂಬಾರ್ಧಕ ಪಿ ಕ್ಯೂ ಬಿ ಡಿ ಬಾಹುವನ್ನು ಛೇದಿಸ್ತಾ ಇದೆ. ಆ ಛೇದಿಸುತ್ತಿರುವಂತಹ ಬಿಂದುವನ್ನು ಗುರುತಿಸ್ಕೊಳ್ಳೋಣ. ಆ ಛೇದಿಸುತ್ತಿರುವಂತಹ ಬಿಂದು ಎ ಆಗಿರಲಿ. ಎ ಸಿಯನ್ನು ಸೇರಿಸೋಣ. ಎ ಸಿಯನ್ನು ಸೇರಿಸಿದಾಗ ಈಗ ನಮಗೆ ಎ ಬಿ ಸಿ ತ್ರಿಭುಜ ನಮಗೆ ಬೇಕಾದ ತ್ರಿಭುಜವಾಗಿದೆ. ಈ ಬಾಹುಗಳ ಮೊತ್ತವನ್ನು ಒಮ್ಮೆ ಪರಿಶೀಲಿಸೋಣವ ಮಕ್ಕಳೇ? ಎ ಬಿ ಬಾಹುವನ್ನು ಅಳೆಯಿರಿ, ಬಂದಂಥ ಅಳತೆ ಬರ್ಕೊಳ್ಳಿ. ಹಾಗೆ ಎ ಸಿ ಬಾಹುವನ್ನು ಅಳೆಯಿರಿ. ಈಗ ಅಳತೆ ಬರ್ಕೊಳ್ಳಿ ಮಕ್ಕಳೇ. ಇವೆರಡೂ ಬಾಹುಗಳ ಅಳತೆಯ ಮೊತ್ತ ನೋಡಿ ಮಕ್ಕಳೇ, 5.8 ಇದೆ ಎ ಬಿ ಬಾಹು, ಎ ಸಿ ಬಾಹು 7.2 ಇದೆ. ಇವೆರಡವರ ಮೊತ್ತವನ್ನು ಸೇರಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 13 ಸೆಂಟಿಮೀಟರ್. ಕಲ್ತಂತಹ ಅಂಶಗಳನ್ನು ಒಮ್ಮೆ ಪುನರಾವಲೋಕನ ಮಾಡೋಣ. ಒಂದು ಕಿರಣದ ಆರಂಭಿಕ ಬಿಂದುವಿನಲ್ಲಿ 90 ಡಿಗ್ರಿ ಮತ್ತು 45 ಡಿಗ್ರಿ ಕೋನವನ್ನು ರಚಿಸೋದು ಕಲ್ತ್ಕೊಂಡ್ವಿ. ಹಾಗೆಯೇ ತ್ರಿಭುಜದ ಪಾದ ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು ಹೇಗೆ ಅಂತ ಕಲ್ತ್ಕೊಂಡ್ವಿ. ಈಗ ಗೃಹಕಾರ್ಯದ ಸಮಯ ಮಕ್ಕಳೇ. ಇಲ್ಲಿರುವಂತಹ ಪ್ರಶ್ನೆಗಳನ್ನು ಬರ್ಕೊಳ್ಳಿ. ಈ ಪ್ರಶ್ನೆಗಳನ್ನು ಬರೆದು ರಚನೆ ಮಾಡಿ ಶಿಕ್ಷಕರಿಂದ ಮೌಲ್ಯಮಾಪನ ಮಾಡಿಸಿಕೊಳ್ಳಿ ಮಕ್ಕಳೇ. ಎಲ್ಲರಿಗೂ ಧನ್ಯವಾದಗಳು.